ನಮಸ್ಕಾರ ವೀಕ್ಷಕರೇ, ಮಧುರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಒಂದು ವಿಶೇಷವಾದಂತಹ ತಂತ್ರವಿದ್ಯೆ. ಇವತ್ತು ನಮ್ಮ ಮನೆಗಳಲ್ಲಿ ಕಡೆಪಕ್ಷ ಅಂದ್ರೂ ಒಂದು ಮಕ್ಕಳಾದ್ರೂ ಇರ್ತಾರೆ ಮಕ್ಕಳುಗಳು. ಆ ಮಕ್ಕಳುಗಳಿಗೆ ಕೆಲವು ಕಡೆಯಿಂದ ದೃಷ್ಟಿದೋಷ ಬಂದ್ಬಿಡುತ್ತೆ. ಓ, ಇಷ್ಟು ಚೆನ್ನಾಗಿದೆಪ್ಪ ಆ ಮಗು ಅಂದ್ರೆ ಸಾಕು, ಆ ಮಗು ಅವತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಯಾವಾಗ್ಲೂ ಅಳತ್ತೆ. ಅದು 12 ವರ್ಷ ಒಳಗ್ಪಟ್ಟಂತ ಮಕ್ಕಳುಗಳಿಗೆ ಕೆಲವೊಮ್ಮೆ ದೃಷ್ಟಿದೋಷ ಆಗತ್ತೆ. ಎರಡು ಮಕ್ಕಳಿಗೆ ಸಫರ್ ಪಡಲಿಕ್ಕೆ ಕಾರಣ ಮಕ್ಕಳು ಹುಟ್ಟಾಗಿಂದ. ಈ ದಿನ ಡೆಲಿವರಿ ಆಯಿತು ಮಗು ಅಂದ್ರೆ ಅವತ್ತಿನಿಂದ 12 ವರ್ಷದವರೆಗೂ ಬಾಲಾರಿಷ್ಟಗಳಂತೆ ನಡೀತದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾ ಇರೋದು ಈ ಬಾಲಾರಿಷ್ಟ ಜೊತೆಗೆ ಕಣ್ದೃಷ್ಟಿ ಆದಾಗ ಅಥವಾ ಮಕ್ಕಳಿಗೆ ಭೂತಾಪ್ರೇತಗಳ ಬಾಧೆ ಬಂದಾಗ, ಮಕ್ಕಳು ಆಟ ಆಡಕ್ ಹೋಗ್ತವೆ, ಯಾವ ಜಾಗ ಒಳ್ಳೇದು ಯಾವ ಜಾಗ ಕೆಟ್ಟದ್ದು ಅಂತ ಗೊತ್ತಾಗೋದಿಲ್ಲ. ಆ ಜಾಗ ಯಾರೋ ಒಂದು ಏನೋ ತಂತ್ರದ ಮಂತ್ರ ಮಾಡಿ ಹಾಕಿರ್ತಾರೆ, ಅಥವಾ ಕೆಲವು ಟೈಮು ಆ ಜಾಗದಲ್ಲೇ ನೆಗೆಟಿವ್ ಎನರ್ಜಿ ಇರಬಹುದು. ಹೀಗಿದ್ದಾಗ ಆ ಒಂದು ಸಮಸ್ಯೆಗಳನ್ನ ತೆಗೆಯಕ್ಕೆ ಯಾವುದೇ ಔಷಧಿಗಳಿಲ್ಲ. ಇವಾಗ ಮಗು ಚೆನ್ನಾಗೇ ಇರುತ್ತೆ, ಎಲ್ಲಾ ಸಿಸ್ಟಮ್ಸ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಆದ್ರೂ ಕೂಡ ಮಗು ಹೊಳುತ್ತೆ, ಹಿಂಸೆ ಪಡುತ್ತೆ, ನಿದ್ದೆ ಮಾಡಲ್ಲ, ವಾಂತಿ ಮಾಡುತ್ತೆ, ಊಟ ತಿಂಡಿ ಮಾಡಲ್ಲ, ಬೆಚ್ಚ ಬೀಳುತ್ತೆ, ಎಲ್ಲ ಮಾಡ್ತಾರೆ ಮಕ್ಕಳು. ಇಲ್ಲಿ ಮಕ್ಕಳು ಅನ್ನೋ ಪದ ಏನು ಕೂಸ್ ಮಾಡ್ತಿದ್ರೆ, ಒಂದು ಈಗ ತಾನೆ ಹುಟ್ಟಿದ ಮಗುವಿನಿಂದ ಹಿಡಿದು ಸುಮಾರು 15 ವರ್ಷದ ತನಕ ಇರುವಂತಹ ಮಕ್ಕಳಿಗೆ ದೃಷ್ಟಿದೋಷ, ಭೂತ ಪ್ರೇತಗಳ ಬಾಧೆ ಹೆಂಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿಸಕ್ ಪ್ರಯತ್ನ ಪಡ್ತೀನಿ. ಓಕೆ ಗುರುಜಿ, ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಚಿತ್ರದುರ್ಗದಿಂದ ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರದೀಪ್. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ. ನಮಸ್ತೆ. ನಮಸ್ತೆ ಪ್ರದೀಪ್, ಹೇಳಿ. ಗುರುಜಿ ಅವರೇ, ದಯವಿಟ್ಟು ನಿಮ್ಮ ಅಪಾಯಿಂಟ್ಮೆಂಟ್ ಗೆ 2-3 ತಿಂಗಳಿಂದಲೂ ಟ್ರೈ ಮಾಡ್ತಲೇ ಇದೀನಿ, ಸಿಗ್ತಾ ಇಲ್ಲ, ತುಂಬಾ ಕಷ್ಟದಲ್ಲಿ ಇದೀನಿ. ಆದಷ್ಟು ಬೇಗ ಮಾಡಿಕೊಂಡು ಅಪಾಯಿಂಟ್ಮೆಂಟ್. ಓಕೆ, ಖಂಡಿತ. ಸುಮಾರು ನಾನೀಗ 2-3 ವರ್ಷ ಹಿಂದಿದ್ದವ್ರನ್ನ ನೋಡ್ತಾ ಬರ್ತಾ ಇದ್ದೀನಿ, 2-3 ವರ್ಷದಿಂದ ಕೊಟ್ಟಂತ ಅಪಾಯಿಂಟ್ಮೆಂಟ್ಸ್. ನೀವು ಇನ್ನೊಂದ್ಸಲ ಫೋನ್ ಮಾಡಿ, ಖಂಡಿತ ತಿಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಧನ್ಯವಾದ ಪ್ರದೀಪ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನನ್ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಇಲ್ಕಲ್ಲಿಂದ ಸರ್. ಇಲ್ಕಲ್ಲಿಂದ, ಹೇಳಿ. ನಮ್ಗೆ ಯಾವುದೇ ರೀತಿ ಕೆಲಸ ಸರ್. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ನೀವು ಎಲ್ಲೋ ಸ್ವಲ್ಪ ಕ್ಲೀನ್ ಆಗಿ ಮಾತಾಡಿ. ಬ್ರೇಕ್ ಆಗ್ತಿದೆ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತ ಹೇಳಿ. ಹಲೋ. ಓಕೆ, ಮತ್ತೊಬ್ರು ಕಾಲ ರೆಡಿ ಇದ್ದಾರೆ, ಆರತಿ ಅಂತ. ನಮಸ್ತೆ. ಹಲೋ ಭಾರತಿ ಅವರೇ, ನನ್ ಧ್ವನಿ ಕೇಳಿಸ್ತಿದ್ಯಾ? ಹಲೋ. ಓಕೆ, ಕರೆ ಕಟ್ ಆಗಿದೆ. ಸರಿ ಗುರುಜಿ, ಆಗ್ಲೇ ನೀವು ಮಕ್ಕಳಿಗೆ ದೃಷ್ಟಿದೋಷ ಆಗದ್ರ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಈ ಮಕ್ಕಳಿಗೆ
ಅಥವಾ ದೊಡ್ಡವರಿಗೂ ಕೂಡ ದೃಷ್ಟಿಯಲ್ಲಿ ಮೂರು ವೆರೈಟಿ ದೃಷ್ಟಿ ಇದೆ. ಒಂದು ಸುದೃಷ್ಟಿ, ಸುದೃಷ್ಟಿ ಅಂದ್ರೆ ಒಳ್ಳೆ ದೃಷ್ಟಿ, ಓ ಚೆನ್ನಾಗಿರಪ್ಪ, ಚೆನ್ನಾಗಿದ್ಯಾ, ಯಾಕೆ ಹಿಂಗಾಯ್ತು ಅಂತ ಒಳ್ಳೆ ಭಾವನೆಯಿಂದ ನೋಡುವಂತಕ್ಕೆ ಸುದೃಷ್ಟಿ ಅಂತ. ಕುದೃಷ್ಟಿ, ಕೃದೃಷ್ಟಿ ಅಂದ್ರೆ ಕ್ರೂರವಾದಂತ ದೃಷ್ಟಿ, ಕೃದೃಷ್ಟಿ ಅಂತ ಕರೀತಾರೆ. ಕೆಟ್ಟ ಭಾವನೆ ನೋಡೋದು, ಓ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ಶ್ರೀನಿವಾಸ್, ಅಯ್ಯೋ ಏನ್ ತಗೊಂಬಿಟ್ಟ ಕಾರು, ಅಯ್ಯೋ ಎಷ್ಟು ಚೆನ್ನಾಗಿದೆ ಬಟ್ಟೆ, ಓ ಎಷ್ಟು ಚೆನ್ನಾಗಿದೆ ಒಡವೆ ಅಂತ ಹೊಟ್ಟೆ ಕಿಚ್ಚಿಂದ ನೋಡುವಂತ ದೃಷ್ಟಿಗೆ ಕೃದೃಷ್ಟಿ ಅಂತಾರೆ. ಇನ್ನೊಂದು ಕೃಪಾದೃಷ್ಟಿ ಅಂತ ಕರೀತಾರೆ. ಈ ಮೂರು ದೃಷ್ಟಿಗಳಲ್ಲಿ ವ್ಯತ್ಯಾಸ ಆದಾಗ ಮನುಷ್ಯನಿಗೆ ತೊಂದರೆಗಳಾಗ್ತದೆ. ಓಕೆ ಗುರುಜಿ, ಬೆಂಗಳೂರಿಂದ ಇಂದುಮತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಾವು ನಿಮ್ ಕಾರ್ಯಕ್ರಮ ತುಂಬಾ ನೋಡ್ತಾ ಬನ್ನಿ. ಬಹಳ ಸಂತೋಷ. ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತೆ ಹೇಗೆ, ಏನ್ ಕರೆಕ್ಷನ್ ಮಾಡ್ಕೋಬೇಕು ನಾವು? ನನಗೆ ಇವಾಗ ಏನಂದ್ರೆ, ನಮ್ಮ ಮನೆಯವರಿಗೆ ಬೇರೆ ಸೆಟಪ್ ಇದೆ. ಬೇರೆ ಶತ್ರುಗಳು, ನನಗೆ ಶತ್ರುಗಳು ಅಂದ್ರೆ ನಮ್ಮ ಮನೆಯವರಿಗೆ. ಇನ್ನೊಂದ್ಸಲ ಹೇಳಿ. ನಮ್ ಲೈಫ್ ಅಲ್ಲಿ ಬೇರೆ ಒಬ್ರು ಎಂಟ್ರಿ ಆಗಿದ್ದಾರೆ. ನಿಮ್ ಯಜಮಾನ್ ಇನ್ನೊಂದು ಅಫೇರ್ ಇದೆ ಅಂತ ಹೇಳ್ತಾ ಇದ್ದೀರಾ? ಓಕೆ. ಅದಕ್ಕೆ ಅವ್ರು ನಮ್ಗೆ ತುಂಬಾ ಹಿಂಸೆ ಆಗ್ತಾ ಐತೆ. ಅದಕ್ಕೆ ಅವರಿಂದ ನಮ್ಮ ಮನೆ ದೂರ ಆಗ್ಬೇಕಲ್ಲ ಅಂತ ನನ್ ಅಭಿಪ್ರಾಯ ನಂದು. ನಾವು ಒಂದ್ ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣು ತಗೊಂಡು 2 ಕಿಲೋ ಆ ನಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಪರಸ್ತ್ರೀ ಉಚ್ಚಾಟನ ಉಚ್ಚಾಟಯ ನಾಶಯ ನಾಶಯ ಧ್ವಂಸಯ ಧ್ವಂಸಯ ಹುಂ ಫಟ್ ಸ್ವಾಹ. ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಪರಸ್ತ್ರೀ ಸಂಬಂಧ ನಾಶಯ ನಾಶಯ ಉಚ್ಚಾಟಯ ಉಚ್ಚಾಟಯ ಧ್ವಂಸಯ ಧ್ವಂಸಯ ಹುಂ ಫಟ್ ಸ್ವಾಹ. ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಪರಸ್ತ್ರೀ ಸಂಬಂಧ ನಾಶಯ ನಾಶಯ ಉಚ್ಚಾಟಯ ಉಚ್ಚಾಟಯ ಧ್ವಂಸಯ ಧ್ವಂಸಯ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ 100 ಸಲ ಹೇಳ್ಬಿಟ್ಟ ನಿಂಬೆಹಣ್ಣ. ನಿಮ್ಮ ಯಜಮಾನಿಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಇಲ್ಲ ಚಿತ್ರಕ್ಕೆ ಮಿಕ್ಸ್ ಮಾಡಿ ಒಂದು ವಾರ ಬಿಡದೆ ಕೊಡಿ. ಆ ನಿಮ್ಮ ಯಜಮಾನ್ ಇಟ್ಕೊಂಡಿರೋ ಹೆಂಗಸು ಪರಸ್ತ್ರೀ ಸಂಬಂಧ ಇದೆಲ್ಲ, ನಿಮ್ಮ ಯಜಮಾನ್ ಅವ್ರಿಗೂ ಒಳ್ಳೆ ಕಚ್ಚಾಟ ಕೂಗಾಟ ಹೊಡೆದಾಟ ಆಗಿ ಬಿಟ್ಬಿಟ್ಟು ಆ ಸಂಬಂಧ ನಾಶ ಆಗತ್ತೆ. ಧನ್ಯವಾದ ಇಂದುಮತಿ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಬ್ರು ಕಾಲರ್ ಹೇಳಿ ಇದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ. ಹಲೋ, ನಮಸ್ಕಾರ ಹೇಳಿ. ನಮಸ್ತೆ ಗುರುಜಿ, ನಮ್ ತಂದೆ ಬಗ್ಗೆ ಕೇಳಬೇಕಾಗಿತ್ತು. ಎಲ್ಲಿಂದ ಕರೆ ಮಾಡ್ತೀರ ನೀವು? ಮೈಸೂರಿಂದ ಕಾಲ್ ಮಾಡ್ತಾ ಇದೀವಿ. ಬಹಳ ಸಂತೋಷ ಹೇಳಿ. ಗುರುಜಿ, ನಮ್ ತಂದೆ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ. ಅವರು ನನ್ ಬುದ್ಧಿ ತಿಳಿದಾಗಿದೆ, ನಮ್ ತಂದೆ ನೋಡ್ತಾ ಇದ್ದೀನಿ. ಅವ್ರಿಗೆ ಸುಮಾರ್ ಜನ ಮೋಸ ಮಾಡ್ತಿದ್ದಾರೆ, ಅಂದ್ರೆ ಸ್ವಂತ ಅಣ್ಣ ತಂದಿರು ತಂಗಿಂದಿರ್ದು ಬಂಧುಗಳು ರಿಲೇಟಿವ್ಸ್ ಜೊತೆಗೆ ಫ್ರೆಂಡ್ಸ್ ಇಷ್ಟು ಜನನು ಸುಮಾರು ದುಡ್ಡು ವಿಷಯದಲ್ಲಿ ಮೋಸ ಮಾಡಿದ್ದಾರೆ. ಅವ್ರು ತುಂಬಾ ಮೋಸ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ಭೂಮಿ ವಿಷಯದ ಸ್ವಲ್ಪ ತುಂಬಾ ತಕರಾರು ಇದೆ. ಒಂದು ಜಮೀನನ್ನು ಖರೀದಿ ಮಾಡಿದ್ವಿ, ಅದು ತಕರಾರಾಗಿದೆ ಅಂದ್ರೆ ಜಿಪಿಎ ಮಾಡ್ಕೊಟ್ಟಿದ್ರೆ ಸ್ವಲ್ಪ ರಿಜಿಸ್ಟರ್ ಆಗೋದು ತುಂಬಾ ಡಿಲೇ ಆಗ್ತಾ ಇದೆ ಸರ್ಕಾರದಿಂದ ನಮ್ ತಂದೆ ಹೆಸರಿಗೆ. ಆಮೇಲೆ ಅವರ ಆರೋಗ್ಯ ಕೂಡ ತುಂಬಾ ಸರಿ ಇಲ್ಲ. ಅವ್ರಿಗೆ 55 ವಯಸ್ಸು, ಶುಗರ್ ಇದೆ. ಆಮೇಲೆ ಅವ್ರ ಸ್ವಲ್ಪ ಒಂದ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೂಡ ಆಗಿತ್ತು ಒಂದ್ 6 ಹಿಂದೆ. ನೋಡಿ, ಮೋಸ ಹೋಗೋದು ಅಂದ್ರೆ ಅವ್ರ ಜಾತಕದ ದೋಷ ಅದು. ಆ ತರ ಜಾತಕದಲ್ಲಿ ಹುಟ್ಟಿರ್ತಾರೆ ಮೋಸ. ಋಣಬಾಧೆ ಇದ್ರೆ ಹೋದ ಜಮದಲ್ಲಿ, ಈ ಜಮದಲ್ಲಿ ಅವರು ಜನಗಳಿರುತ್ತೆ ದುಡ್ಡು ತಗೊಂಡು ಏನೋ ತಗೊಂಡು ಮೋಸ ಮಾಡ್ತಾರೆ. ಅದನ್ನ ನೀವು ಜಾತಕ ನೋಡಿ ಪರಿಹಾರ ಮಾಡ್ಕೋಬೇಕು. ಎರಡನೇದು, ನಿಮ್ಮ ಯಾವ್ದೋ ಜಮೀನ್ ವಿಷಯದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ದೀರಾ. ಯಾವ ಜಮೀನ್ ಇದೆಯೋ ತೊಂದರೆ, ಆ ಜಮೀನಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತೆ ಬ್ರಹ್ಮಸ್ಥಾನ ಮಧ್ಯಭಾಗದ ಆ ಜಮೀನ್ದು ಆ ಸೈಟ್ದು ಮಣ್ಣು ತಗೊಂಡ್ಬಿಟ್ಟು ಕೈಲಿಟ್ಕೊಂಡ್ಬಿಟ್ಟು ನಾನು ಹೇಳೋ ಮಂತ್ರದಲ್ಲಿ ಅದಕ್ಕೆ 108 ಅಭಿಮಂತ್ರಿಸಬೇಕು. ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೈ ನಮಃ. ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೈ ನಮಃ. ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೈ ನಮಃ ಅಂತ 108 ಹೇಳ್ಬಿಟ್ಟು ಯಾವ್ಯಾವ ಜಾಗ ಮಣ್ಣು ತಗೊಂಡಿರೋ ಆಯಾ ಜಾಗಕ್ಕೆ ಅದನ್ನ ಹಾಕ್ಬಿಡಿ. ಆಗ ಅದು ಕೋರ್ಟ್ ಕೇಸು ಅದೇನು ದೋಷಗಳಿದೆಯೋ ಅದ್ರ ನಿವಾರಣೆ ಆಗುತ್ತೆ. ಎರಡನೇದು, ಡಯಾಬಿಟಿಸ್ ಇದೆ ಅಂತ ಹೇಳಿದ್ರಿ. ಡಯಾಬಿಟಿಸ್ ಅನ್ನೋ ಕಾಯಿಲೆ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ, ಅದು ಮನಸ್ಸಲ್ಲಿ ತೆಗಿರಿ. ಹಾರ್ಮೋನ್ ಇಂಬ್ಯಾಲೆನ್ಸ್, ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ. ಆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಅದು
ಡಾಕ್ಟರ್ ಕಮ್ಮಿ ಇದ್ರು ಮಾತೆ ತಗೊಳ್ಳಿ ಅಂತಾರೆ, ಜಾಸ್ತಿ ಇದ್ರು ಮಾತೆ ತಗೊಳ್ಳಿ ಅಂತಾರೆ, ನಾರ್ಮಲ್ ಇದ್ರು ಮಾತೆ ತಗೊಳ್ಳಿ ಸಾಯೋವರೆಗೂ ಅಂತಾರೆ. ಇದು ಕಾಯಿಲೆ ಅಲ್ಲ. ಆದ್ರಿಂದ ಡಯಾಬಿಟಿಸ್ಗೆ ನಾ ತೋರಿಸೋ ಒಂದು ಮುದ್ರೆ ಮಾಡಿ ಎರಡ್ ಕಡೆ ನೋಡಿ, ಈ ತರ ಹೇಳಿ ನಿಮ್ ತಂದೆಗೆ. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅನ್ನೋ ಮಂತ್ರನ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆನಲ್ಲಿ 108 ಸಲ ಅರ್ಧ ಗಂಟೆ ಮಾಡಿಬಿಟ್ಟ ಅಂದ್ರೆ ಇನ್ಸುಲಿನ್ ಬಾಡಿ ಪ್ರೊಡಕ್ಷನ್ ಆಗುತ್ತೆ, ಮಾತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. 3 ತಿಂಗಳು ಬಿಡದೆ ಮಾಡಿದ್ರೆ ಡಯಾಬಿಟಿಸ್ ಅನ್ನೋ ಕಲೆ ನೋಟೋಗುತ್ತೆ. ಇದ್ರ ಬಗ್ಗೆ ನಾನು ಪುಸ್ತಕ ಬರೆದಿದ್ದೀನಿ, ಎಲ್ಲಾ ಕಡೆ ಹೊರಗಡೆ ಸಿಗುತ್ತೆ. ನೀವು ಬೇಕಾದ್ರೆ ಪತ್ತೆ ಹಚ್ಚಿ ಅದನ್ನು ಪರ್ಚೇಸ್ ಮಾಡಿ ಅಭ್ಯಾಸ ಮಾಡಕ್ಕೆ ಹೇಳಿ ಒಳ್ಳೇದಾಗುತ್ತೆ. ಓಕೆ, ದಾವಣಗೆರೆಯಿಂದ ಭಾಗ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ, ಹೇಳಿ. ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಕೇಳಮ್ಮ. ನಮ್ ಮಗ ಇವಾಗ 8th ಓದ್ತಾ ಇದ್ದಾನೆ ಗುರುಜಿ, ಅವನು ಎಜುಕೇಶನ್ ಇವಾಗ ಚೆನ್ನಾಗಿದೆ. ಮುಂದೆ ಏನ್ ಮಾಡ್ತಿದ್ರೆ ಚೆನ್ನಾಗುತ್ತೆ ಅಂತ ಹೇಳಿ, ಅವನ್ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ಗುರುಜಿ, ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ, ಮಂಗಳ ಗ್ರಹ. ಆದ್ರಿಂದ ಇವರು ಟೆಕ್ನಿಕಲ್ ಕೋರ್ಸ್ ಮಾಡಬಹುದು, ಯಾಕಂದ್ರೆ ಇಂಜಿನಿಯರಿಂಗ್ ಅಂತದ್ದು ಡಿಪ್ಲೊಮಾ ಆ ತರದ್ದು ಇಂಜಿನಿಯರಿಂಗ್ ಕೋರ್ಸ್ ನ ಮಾಡಿಸಿದ್ರೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ವೃಶ್ಚಿಕ ರಾಶಿಯವರು. ಓಕೆ, ಪುಷ್ಪ ಅಂತ ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ. ನಮಸ್ತೆ ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ ಗುರುಗಳೇ, ತುಂಬಾ ಸಂತೋಷ ಆಯ್ತು ನಿಮ್ ಕಾಲ್ ಸಿಕ್ಕಿದ್ದಕ್ಕೆ. ಓಕೆ, ಪುಷ್ಪ ಅಂತ ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ. ನಮಸ್ತೆ ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ ಗುರುಗಳೇ, ತುಂಬಾ ಸಂತೋಷ ಆಯ್ತು ನಿಮ್ ಕಾಲ್ ಸಿಕ್ಕಿದ್ದಕ್ಕೆ. ನೀವು ನಮಗೆ ದೇವ್ರ ತರ ಎಲ್ಲಾ ಒಳ್ಳೆ ಇದನ್ನು ಹೇಳ್ತಾ ಇದ್ದೀರಾ, ನನ್ಗಂತೂ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನ್ ಪ್ರೋಗ್ರಾಮ್ ನೋಡ್ತೀರಾ ಡೈಲಿ? ಡೈಲಿ ನೋಡ್ತೀನಿ ಗುರುಗಳೇ. ನೀವ್ ಹೇಳಿದ ಸ್ವಲ್ಪ ಮಂತ್ರಗಳೆಲ್ಲ ಮಾಡ್ತೀನಿ, ಏನೋ ಪರಿಹಾರ ಆಗುತ್ತೆ ನನ್ಗೆ ಸ್ವಲ್ಪ. ನನ್ ಕನಸಲ್ಲಿ ತುಂಬಾ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಈ ಗಲೀಜು ಇವೆಲ್ಲ ಕನ್ಸುತ್ತೆ ಗುರುಗಳೇ. ಅದಕ್ಕೆ ಏನ್ ಮಾಡೋದು ಅಂತ? ಏನಿಲ್ಲ, ನೀವು ಮೈಸೂರಿನಲ್ಲ, ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಬುಡಭಾಗದಲ್ಲಿ ತಪ್ಪಲಿನಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸಿನಷ್ಟು ಪ್ರದಕ್ಷಿಣೆ ಮಾಡಿ, ಮಾಡ್ಬೇಕಾದ್ರೆ ಈ ಮಂತ್ರ ಹೇಳ್ಕೊಂಡು ಮಾಡಿ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಅನ್ನೋ ಮಂತ್ರನ ಹೇಳ್ಕೊಂಡು ನಿಮ್ಗೆ ಎಷ್ಟು ವಯಸ್ಸಿದ 50 ವರ್ಷ ಅಂದ್ರೆ 50 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಈ ತರದ ಒಂದು 2 ಮಂಗಳವಾರ ಅಥವಾ 2 ಶುಕ್ರವಾರ ಪ್ರದಕ್ಷಿಣೆ ಮಾಡಿ ದುಸ್ವಪ್ನ ಈ ತರದ ಏನಾದ್ರು ಇತ್ತು ಅಂದ್ರೆ ನಿವಾರಣೆ ಆಗುತ್ತೆ. ಓಕೆ, ಭದ್ರಾವತಿಯಿಂದ ಸುಷ್ಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಮಾ ಹಲೋ. ನಮಸ್ತೆ ಅಮ್ಮ, ಹೇಳಿ. ತುಂಬಾ ದಿನ ಟ್ರೈ ಮಾಡ್ತಾ ಸಿಕ್ಕಿರ್ಲಿಲ್ಲ. ಬಹಳ ಇವಾಗ ಸಿಕ್ಕಿದ್ದಿಲ್ಲ, ಮಾತಾಡಿ ಸರ್. ನಾವು ನಿಮ್ ಪ್ರೋಗ್ರಾಮ್ ತಪ್ಪದೆ ನೋಡ್ತಾ ಇದೀವಿ. ಏನನ್ಸುತ್ತೆ, ಹೇಗನ್ಸುತ್ತೆ ಕಾರ್ಯಕ್ರಮ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ನಾನೇನ್ ಕರೆಕ್ಷನ್ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ? ಇಲ್ಲ, ತುಂಬಾ ಚೆನ್ನಾಗಿದೆ, ಏನ್ ಕರೆಕ್ಷನ್ ಏನಿಲ್ಲ. ನಮ್ಮ ಅಪ್ಪಾಜಿ ಮನೇಲಿ ತುಂಬಾ ತೊಂದರೆ ಗುರುಜಿ ನಮಗೆ. ನಿಮ್ ತಂದೆ ಮನೆ ತೊಂದರೆ? ಹಲೋ, ಹೇಳಿ ಹೇಳಿ. ಗುರುಜಿ, ನಮ್ಮ ಅಪ್ಪಾಜಿ ಮನೇಲಿ ತುಂಬಾ ತೊಂದರೆ ನಮಗೆ. ನಮ್ಮ ಅಮ್ಮ, ನಾವು 4 ಜನ ಮಕ್ಳು. ನಮ್ಮ ಅಪ್ಪಾಜಿ ತೀರ್ಕೊಂಡು 2008 ಸತ್ತೋಗಿದ್ದಾರೆ. ಯಾರು? ನಮ್ ಪಪ್ಪ 2008 ಸತ್ತೋಗಿದ್ದಾರೆ. ಆಸ್ತಿನೇ ಕೊಟ್ಟಿಲ್ಲ, ಎಂತದ್ದು ಇಲ್ಲ. ನಾವು ನಮ್ಮ ಅಜ್ಜಿ ಮನೇಲಿ ಇದೀವಿ. ನಮ್ಗೆ ಓದಕ್ಕೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ತೊಂದರೆ ಕೊಡೋದು ನಿಮ್ಗೆ? ನಮ್ಮ ದೊಡ್ಡಮ್ಮ ಅವರೆಲ್ಲ. ಓಕೆ, ನಾನು ಹೇಳೋ ಮಂತ್ರನ ಜಪ ಮಾಡಿ ದಿನ ಬೆಳಗ್ಗೆ ಸಂಜೆ 21 ದಿವಸ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂತ. ಇಲ್ಲಿ ಶತ್ರು ಆದ ತಕ್ಷಣ ಯಾರು ತೊಂದರೆ ಕೊಡ್ತಾ ಅವ್ರ ಹೆಸರು ಹೇಳ್ಬಿಡಿ. ನೋಡಿಗ ಈಗ ಸರೋಜಮ್ಮ ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿಗ. ಓಂ ಕ್ರೀಂ ಕಾಳಿ ಶತ್ರು ಸರೋಜಮ್ಮ ಶಮನಂ ಕುರು ಕುರು ಪಟ್ ಅಂತ. ಇನ್ಯಾರು? ಕೃಷ್ಣಪ್ಪ ಅಂತ ತೊಂದರೆ ಕೊಡ್ತಾರೆ. ಓಂ ಕ್ರೀಂ ಕಾಳಿ ಶತ್ರು ಕೃಷ್ಣಪ್ಪ ಶಮನಂ ಕುರುಕುರು ಪಟ್ ಅಂತ ಈ ಮಂತ್ರನ ಹೇಳ್ಕೊಂಡು 21 ದಿವಸ ಬೆಳಗ್ಗೆ ಸಂಜೆ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ, ದಕ್ಷಿಣ ಕಾಳಿ ಮಂತ್ರ ಇದು. ಯಾರು ನಿಮ್ಗೆ ತೊಂದರೆ ಕೊಡ್ತಾರೋ ನಿಮ್ಮ ಶತ್ರುಗಳು ಸರ್ವನಾಶ ಆಗ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಓಂ ಕ್ರೀಂ ಕಾಳಿ
ಶತ್ರು ಶಮನಂ ಕೊರು ಕೊರು ಪಟ್ ಈ ಮಂತ್ರನ ದಿನನಿತ್ಯ ಜಪ ಮಾಡಿ. ಈ ಮಂತ್ರ ನಿಮ್ಗೆ ಮರ್ತೋದ್ರೆ ಈ ಎಪಿಸೋಡ್ ನ ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ನಾಳೆ ನಾಳಿದ್ರಲ್ಲಿ, ಅದನ್ನ ನೋಡ್ಕೊಂಡು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಧನ್ಯವಾದ ಸುಷ್ಮಾ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೇಮಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸರಿ ಗುರುಜೀನು, ಇದೇ ತಿಂಗಳು 21 ಮತ್ತು 22 ತಾರೀಕು ನೀವು ವರ್ಕ್ಶಾಪ್ ನಡೆಸ್ತಿದ್ದೀರಾ, ಈ ವರ್ಕ್ಶಾಪ್ ಅಲ್ಲಿ ಏನೇನೆಲ್ಲ ತಿಳಿಸ್ಕೊಡ್ತೀರಾ? ಇದೇ ವಾರ ಅಂದ್ರೆ ನಾಳೆ ನಾಳಿದ್ದು ಶನಿವಾರ ಭಾನುವಾರ 21-22 ತಾರೀಕು ನಾನು ಬೆಂಗಳೂರಿನಲ್ಲಿ ಮಲ್ಲೇಶ್ವರಲ್ಲಿ 2 ದಿನದ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಅಂದ್ರೆ ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಯಾಕೆ ಮಾಡಿಸ್ತಾರೆ, ಎಂತ ಜನಗಳು ಬ್ಲಾಕ್ ಮ್ಯಾಜಿಕ್ ಮಾಡ್ಸಕ್ ಜಗತ್ನಲ್ಲಿ ಹುಟ್ಟಿದ್ದಾರೆ, ಯಾವ ವೆರೈಟಿ ಬ್ಲಾಕ್ ಮ್ಯಾಜಿಕ್ ಇದೆ ಜಗತ್ನಲ್ಲಿ. ನನ್ನ ಪ್ರಕಾರ 108 ವೆರೈಟಿ ಬ್ಲಾಕ್ ಮ್ಯಾಜಿಕ್ ಗಳಿವೆ. ಆ ಬ್ಲಾಕ್ ಮ್ಯಾಜಿಕ್ ಅನ್ನು ಹೆಂಗೆ ಮಾಡಿದಾಗ ನಮ್ಗೆ ಏನ್ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೆ ಕೆಲವು ಮಾಡಿಸ್ಬಿಡ್ತಾರೆ, ಬಾಡಿಗೆ ಮಾಡಿಸ್ತಾರೆ, ಬಾಡಿ ಮೈಂಡ್ಗೂ ಸೇಸ್ ಮಾಡಿಸ್ಬಿಡ್ತಾರೆ. ಹೀಗಾಗಿ 108 ವೆರೈಟಿ ಬ್ಲಾಕ್ ಮ್ಯಾಜಿಕ್ಸ್ ಇದೆ. ಅದ್ರ ಬಗ್ಗೆ ನಾನು ಇದೇ ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ ಗುರುಜಿ. ಬೆಂಗಳೂರಿಂದ ಹೇಮಲತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಮಹಿಳೆ. ಇತ್ತೀಚೆಗೆ ಸ್ವಲ್ಪ ತಲೆನೋವು ಬರುತ್ತೆ ಗುರುಜಿ, ಮತ್ತೆ ರೆಗ್ಯುಲರ್ ಪೀರಿಯಡ್ ಆಗಲ್ಲ. ಒಂದ್ 6 ತಿಂಗಳು ಕರೆಕ್ಟ್ ಆಗುತ್ತೆ ಪೀರಿಯಡ್, ಮತ್ತೆ ಒಂದ್ 6 ತಿಂಗಳು ಆದ್ಮೇಲೆ 2-3 ಮಂತ್ಸ್ ಬ್ಯಾಕ್ ಈ ತರ ಆಗುತ್ತೆ. ಮತ್ತೆ ಇತ್ತೀಚೆಗೆ ತಲೆ ನೋವು ಬರುತ್ತೆ. ತಲೆ ನೋವು ಅಂದ್ರೆ ತಲೆ ಭಾರ, ಮತ್ತೆ ಬಗ್ಸಿದ್ರೆ ಇದು ಕುತ್ತಿಗೆ ಎಲ್ಲ ನೋವು ಬಂದಂಗ ಆಗತ್ತೆ ಗುರುಜಿ. ಓಕೆ, ಸ್ಪಾಂಡಲೈಟಿಸ್. ನೋಡಿ, ಎಷ್ಟು ಏಜ್ ನಿಮಗೆ? 30. ಈ ಚಿಕ್ಕ ವಯಸ್ಸಿಗೆ ಈ ತರ ಆಗಬಾರದು. ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹೆಂಗಸರು ಮುಟ್ಟಾಗೋದು ಒಂದು ಒಳ್ಳೆ ಆರೋಗ್ಯ, ಒಂದು ಹೆಲ್ತಿ ಸೈನ್ ಅದು. ಪ್ರತಿ ತಿಂಗಳು ಹೆಂಗಸರು ಮುಟ್ಟು ನಿಲ್ಲೋವರೆಗೂ ಮೆನ್ಸಸ್ ಆಗಬೇಕು. ಅದಾಗ್ಲಿಲ್ಲ ಅಂದ್ರೆ ತಲೆನೋವು, ಹೊಟ್ಟೆ ನೋವು, ಸ್ಪಾಂಡಲೈಟಿಸ್ ಬರುತ್ತೆ, ಸರ್ವೈಕಲ್ ಸ್ಪಾಂಡಲೈಟಿಸ್ ಅನ್ನೋದು ಬಂದ್ಬಿಡುತ್ತೆ. ಆಕಾಶ ನೋಡೋಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಸೈಡಿಂಗ್ ನೋಡೋಕ್ಕಾಗೋದಿಲ್ಲ. ಅದರಿಂದ ಮೆನ್ಸಸ್ ಕರೆಕ್ಟ್ ಆಗಿ ಆಗ್ಬೇಕಮ್ಮ. ಒಂದು ಪ್ರತಿನಿತ್ಯ ಪಪ್ಪಾಯಿ ಮತ್ತೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿ ಯಥೇಚ್ಛವಾಗಿ ತಿನ್ನಿ. ಗೊತ್ತಾಯ್ತಾ? ಕುಜಗ್ರಹ, ಕುಜ ದೋಷ ಇದ್ರೆ ಈ ತರ ಹೆಂಗಸ್ರಿಗೆ ಆಗತ್ತೆ. ಎರಡನೇದು ತಲೆನೋವು ಅಂತ ಹೇಳಿದ್ರೆ ಫಸ್ಟ್ ಮೆನ್ಸಸ್ ಕರೆಕ್ಟ್ ಆಗಾದ್ರೆ ದೋಷ ಹೊಟ್ಟೋಗತ್ತೆ. ನೋಡಿ, ನಮ್ಮ ಎರಡು ಹಸ್ತಗಳನ್ನ ಚೆನ್ನಾಗಿ ಹಗಲಿಸ್ಕೊಳ್ಳಿ. ಹಗಲಿಸ್ಬಿಟ್ಟು ಹಿಂಗೆ ರಿಸ್ಟ್ ಅನ್ನ ಮಣಿಕಟ್ಟನ್ನ ಹಿಂಗೆ ಮಸಾಜ್ ಮಾಡಿ, ಹಿಂಗೆ ಈ ರೀತಿ ಮಾಡ್ತಾರೆ, ಈ ರೀತಿ ದಿನಾ ಒಂದು 10 ನಿಮಿಷ ಹಿಂಗೆ ಮಾಡಿ ಕೆಳಗಡೆ, ಮತ್ತೆ ಹಿಂಗೆ ಆಮೇಲೆ ಪಾದನ್ನು ಕೂಡ ಹೀಲ್ ಮೇಲೆ ಮೊಣಕಾಲಿನ ಮಣಿಕಟ್ಟಿದೆಯಲ್ಲ ಪಾದದ್ದು, ಅದಕ್ಕೆ ಇದೇ ತರ ಮಾಡಿದ್ರಲ್ಲ ಅದೇ ತರಕ್ಕೆ ಒಂದು 10 ನಿಮಿಷ ಮಾಡಿ ಮೆನ್ಸಸ್ ಸೈಕಲ್ ರಿಸೆಟ್ ಆಗತ್ತೆ. ಎರಡನೇದು ಹುತ್ತಿಕ್ಕೆ ಹೋಗಿ ಹಾಲೆರಿಬೇಕು, ಹುತ್ತಿಕ್ಕೆ ಹಾಲೆರಿ, ಮೆನ್ಸಸ್ ಸೈಕಲ್ ರಿಸೆಟ್ ಆಗತ್ತೆ. ಮೂರನೇದು ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಖಾಲಿ ಹೊಟ್ಟೆಲಿ ನೀರು ಕುಡೀರಿ, 1-1.5 ಲೀಟ್ರು. ಇದಿಷ್ಟು ಮಾಡ್ತಾ ಬನ್ನಿ, ಆಗ್ಲೂ ಕೂಡ ಸರಿಯಾಗಲಿಲ್ಲ, ಮೂಗಿಗೆ ಬೇವಿನ ಎಣ್ಣೆ, ಬೇವಿನ ಮರದ ಎಲ್ಲದ ಎಣ್ಣೆ ಇರುತ್ತೆ, ಸ್ವಲ್ಪ ಬಿಸಿ ಮಾಡಿಬಿಟ್ಟು 2 ತೊಟ್ಟು ಮೂಗು ಹಾಕೊಳ್ಳಿ, ಈ ತಲೆನೋವು ಹೋಗುತ್ತೆ. ನುಗ್ಗೆಕಾಯಿ ಸೊಪ್ಪು ಪಪ್ಪಾಯಿ ಚೆನ್ನಾಗಿ ತಿಂದಷ್ಟು ಮೆನ್ಸಸ್ ಸೈಕಲ್ ರಿಸೆಟ್ ಆಗುತ್ತೆ. ಬೆಂಗಳೂರಿಂದ ಅಮರಾವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಮೇಡಮ್, ನಮ್ಗೆ 3 ತಿಂಗಳಿಂದ ಅಲರ್ಜಿ ಪ್ರಾಬ್ಲಮ್. ಏನ್ ಅಲರ್ಜಿ ಆಗತ್ತೆ ಹೇಳಿ, ಏನ್ ತಿಂದ್ರೆ ಅಲರ್ಜಿ? ಹಾಲು, ಹಣ್ಣು, ಸೊಪ್ಪು, ತರಕಾರಿನ, ಏನು ಅಲರ್ಜಿ ಇದೆ ಸರ್? ತುಂಬಾ ತೋರಿಸ್ತಾ ಇದೀವಿ, ಮೇಲೆ ಆಗ್ತಾ ಇಲ್ಲ. ಅಲ್ಲಮ್ಮ, ಅಲರ್ಜಿ ಅಂದ್ರೆ ಯಾವ ತರ ಆಗತ್ತೆ ನಿಮ್ಗೆ? ಸೀನ್ ಬರುತ್ತಾ, ಮೈ ಕೆರ್ತಾ ಬರುತ್ತಾ, ಏನು ವಿಷಯ? ಯಾವ ತರ ನಿಮ್ಗೆ ಅಲರ್ಜಿ ಅಂದ್ರೆ? ಅಲರ್ಜಿ ಸ್ಕಿನ್ ಅಲರ್ಜಿ ಸರ್. ಕೆರೆದು 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 ತುಂಬಾ ತೋರಿಸಿದ್ದೀನಿ ಸರ್, ಆಯುರ್ವೇದಿಕ್ ಆಯ್ತು, ಹಾಸ್ಪಿಟಲ್ ಆಯ್ತು, ವಾಸನೆ ಆಗ್ತಾ ಇಲ್ಲ ಸರ್. ಎಲ್ಲಿದೆ ಚರ್ಮ ರೋಗ ನಿಮ್ಗೆ? ಮೈ ಪೂರ್ತಿ ಇದೆಯಾ ಅಥವಾ ಯಾವ್ದಾದ್ರು ಒಂದ್ ಜಾಗದಲ್ಲಿ ಇದೆಯಾ? ಫುಲ್ ಮೈ ಫುಲ್ ಸರ್, ಸಣ್ಣ ಸಣ್ಣ ಗುಳ್ಳೆ ಬರುತ್ತೆ, ಕೆರೆದ್ರೆ ರಕ್ತ ಬರುತ್ತೆ. ಇದು ಒಂದು ಕಾಯಿಲೆ, ಇದು ಒಂದು ಸೋರಿಯಾಸಿಸ್ ಅಲ್ಲಿ ಇದು ಒಂದು ಕಾಯಿಲೆ, ಇದೊಂದು ವೆರೈಟಿ ಕಾಲೆ. ಇದು ನೀವು ಒಂದು ಕೆಲಸ ಮಾಡಿ, ಒಂದ್ಸಲ ನೀವು ಬ್ಲಡ್ ರಿಪೋರ್ಟ್ ತಗೊಂಡು, ನೀವು ಮೆಡಿಕಲ್ ರಿಪೋರ್ಟ್ ತಗೊಂಡು ನಾನು ಬಂದು ಭೇಟಿ ಮಾಡಿ, ಅದಕ್ಕೆ ಮುಂಚಿತವಾಗಿ ದಿನನಿತ್ಯ ಬೆಳಿಗ್ಗೆ ಬೇವಿನ ಮರ ಮತ್ತೆ ಅರಳಿ ಮರ, ಕೆರಡ ನಾಗದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ದಿನ 108 ಸುತ್ತನ್ನು ಪ್ರದಕ್ಷಿಣೆ ಮಾಡಬೇಕು. ಮಾಡ್ತಾ ಮಾಡ್ತಾ ಖಾಲಿ ಹೋಗುತ್ತೆ. ಸೋರಿಯಾಸಿಸ್ಗೆ ಕೆಲವು ಟೈಮ್ ಮೆಡಿಸಿನ್ಸ್ ವರ್ಕೌಟ್ ಆಗೋದಿಲ್ಲ. ಇದು ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ, ಎನ್ಜಿಮಾ, ಸೋರಿಯಾಸಿಸ್ ಇವೆಲ್ಲ. ಅದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಬೇವಿನ ಮರ ಅಥವಾ ಅರಳಿ ಮರಕ್ಕೆ ಕೆರಡ ನಾಗದೇವತೆಗಳ ಪ್ರತಿಷ್ಠಾಪನೆ ಮಾಡೋ ಜಾಗ ಎಲ್ಲಿದೆ ಅಂತ ಹುಡುಕಿ. ನಿಮ್ಮ ಮನೆ ಹತ್ರ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ 108 ಪ್ರದಕ್ಷಿಣೆ ಮಾಡಿ ಮಾಡುವಾಗ ಈ ಮಂತ್ರ ಹೇಳಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ.
ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿಯೇ ಅನಂತಾಯ ನಮ ಅಂತ. ಈ ಮಂತ್ರ ಬರಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ಬರೀ ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಬಿಡದೆ ಒಂದು 2 ತಿಂಗಳು ಆ ಕಾಯಿಲೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಓಕೆ, ಬೆಂಗಳೂರಿಂದ ಮೀನಾಕ್ಷಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ ಹೇಳಿ ಗುರುಜಿ, ಇದಾರೆ ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ ಹೇಳಿ. ಅವಳು ಕುಂಭರಾಶಿ, ಧನಿಷ್ಠ ನಕ್ಷತ್ರ 3/5/94. ಹೇಳಿ ಏನ್ ಸಮಸ್ಯೆ ಹೇಳಿ. ಕುಂಭರಾಶಿ ಅಧಿಪತಿ ಶನಿ, ಎಂ ಸಿ ಓದಿದ್ದಾಳೆ. ಅವಳಿ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಸರ್. ಓಕೆ ಶನಿ, ಈಗ ದಶಾಭಕ್ತಿ ಏನ್ ನಡೀತಿದ್ರು ನೋಡಬೇಕು ನಿಮ್ ಜಾತಿಲಿ. ಕುಂಭರಾಶಿಗೆ ಅಧಿಪತಿ ಶನಿಗ್ರಹ, ಧನಿಷ್ಠ ನಕ್ಷತ್ರ, ಅದಕ್ಕೂ ಕೂಡ ಸುಬ್ರಹ್ಮಣ್ಯ ಅಧಿಪತಿ. ನೀವು ಶನಿ ಮತ್ತೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದಿನನಿತ್ಯ ಪ್ರಾರ್ಥನೆ ಮಾಡಿಲ್ಲ, ಮನೆಯಲ್ಲೇ ಕುತ್ಕೊಂಡು ಓಂ ಕ್ಲೈಂ ಪದ್ಮಾವತಿಯೇ ನಮಃ, ಓಂ ಕ್ಲೈಂ ಪದ್ಮಾವತಿಯೇ ನಮಃ, ಓಂ ಕ್ಲೈಂ ಪದ್ಮಾವತಿಯೇ ನಮಃ ಅನ್ನೋ ಮಂತ್ರನ 108 ಸಲ ಬೆಳಗ್ಗೆ ಸಂಜೆ ಜಪ ಮಾಡಕ್ ಹೇಳಿ. ಈ ಮಂತ್ರ ಹೇಳ್ಕೊಂಡು ಹುತ್ತಕ್ಕೆ ಪೂಜೆ ಮಾಡಿಬಿಟ್ರೆ ಬೇಗ ನಿಮಗೆ ಉದ್ಯೋಗ ಸಿಗೋಷ್ಟು ಆಶೀರ್ವಾದ ಆಗುತ್ತೆ. ಧನ್ಯವಾದ ಮೀನಾಕ್ಷಿ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ಇನ್ನು ನೀವು ಈ ವರ್ಕ್ಶಾಪ್ ನಡೆಸ್ತಿದ್ದೀರಲ್ಲ, ಈ ವರ್ಕ್ಶಾಪ್ಗೆ ಯಾರು ಬೇಕಾದ್ರೂ ಬರ್ಬೋದಾ? ಈ ಬ್ಲಾಕ್ ಮ್ಯಾಜಿಕ್ ಅನ್ನೋ ವರ್ಕ್ಶಾಪ್ಗೆ ಯಾರು ಬೇಕಾದ್ರೂ ಬರ್ಬೋದು, 15 ವರ್ಷ ಮೇಲ್ಪಟ್ಟಂತವರು. ಮತ್ತೆ ಇದಕ್ಕೆ ಮಂತ್ರ ದೀಕ್ಷೆ ಮತ್ತೆ ತಾಂತ್ರಿಕ ದೀಕ್ಷೆ ಅಂತ ಎರಡೂ ಆಗತ್ತೆ. ಅದರಿಂದ ಸುಮಾರು 15 ವೆರೈಟಿ ಮಂತ್ರಗಳ ಮುಖಾಂತರ, ಅದರಲ್ಲೂ ಬಗಲಾಮಕಿ, ಪ್ರತ್ಯಂಗಿರ, ಶೂಲಿನಿ, ದುರ್ಗಿ, ಈ ತರ ಹಲವಾರು ಮಂತ್ರಗಳಿಂದ ಮಂತ್ರ ದೀಕ್ಷೆ ತಂತ್ರ ದೀಕ್ಷೆ ಆಗತ್ತೆ. ಮತ್ತೆ ನಮ್ಮ ವೈಜ್ಞಾನಿಕವಾಗಿ ಬಾಡಿನಲ್ಲಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಹೆಂಗೆ ಅಟ್ಯಾಕ್ ಆಗುತ್ತೆ, ಹಾಗಾಗಿ ಏನೇನಾಗುತ್ತೆ ಅಂತೇಳಿ ನಾನು 9 ಸಿಸ್ಟಮ್ಸ್ ಬಗ್ಗೆ, ಅಂದ್ರೆ ಸ್ಕೆಲಿಟನ್ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು, ನರ್ವ್ ಸಿಸ್ಟಮು, ರೆಸ್ಪಿರೇಟರಿ ಸಿಸ್ಟಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮು, ರೀಪ್ರೊಡಕ್ಟಿವ್ ಸಿಸ್ಟಮು, ಮತ್ತೆ ಎಸ್ಕ್ರೇಟರ್ ಸಿಸ್ಟಮ್, ಈ 9 ಸಿಸ್ಟಮ್ಸ್ನ ಬ್ಲಾಕ್ ಮ್ಯಾಜಿಕಲ್ ಬ್ಲಾಕ್ ಮಾಡ್ಬಿಡ್ಬೋದು, ಏರುಪೇರು ಮಾಡಬಹುದು. ಎಂಡೋಕ್ರೈನ್ ಸಿಸ್ಟಮ್ಸ್, ಹಾರ್ಮೋನ್ಸ್ ಕೂಡ ಇಂಬ್ಯಾಲೆನ್ಸ್ ಮಾಡಬಹುದು ಈ ಬ್ಲಾಕ್ ಮ್ಯಾಜಿಕ್ ಇಂದ. ಅದ್ರಲ್ಲಿ ಹೆಂಗ್ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಅದ್ ಹೆಂಗ್ ತೆಗಿಬೇಕು ಅನ್ನೋದನ್ನ ನಾನು ಈ ಒಂದು 2 ದಿನದ ವರ್ಕ್ಶಾಪ್ ನಲ್ಲಿ ಮಂತ್ರ ದೀಕ್ಷೆ ತಂತ್ರ ದೀಕ್ಷೆ ಮುಖಾಂತರ ಸೈಂಟಿಫಿಕ್ ಆಗಿ ಈ ಒಂದು ವಿದ್ಯೆಯನ್ನ ನಾನು ಕಲಿಸ್ತಾ ಇದ್ದೀನಿ. ನನ್ನ ಆಸೆ ಏನಂದ್ರೆ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನಾಗಬೇಕು. ಇವತ್ತಿನ ಸಮಾಜದಲ್ಲಿ ಎಷ್ಟೋ ಕಾಯಿಲೆಗಳು ಔಷಧಿ ಗುಣ ಆಗ್ತಿಲ್ಲ, ಎಷ್ಟೋ ಸಮಸ್ಯೆಗಳು, ದೇವರಿಗೆ ಅರಕೆ ಕಟ್ಟಿ ಪೂಜೆ ಮಾಡಿ ಹೋಮ ಯಜ್ಞಗಳು ಮಾಡಿದ್ರು ಕೂಡ ಸಮಸ್ಯೆಗಳು ಪರಿಹಾರ ಆಗ್ತಿಲ್ಲ. ಕಾರಣ, ಶಾಪ ಅಥವಾ ಮಾಟಮಂತ ಪ್ರಯೋಗಗಳು ಇರ್ತದೆ. ಈ ಶಾಪ ಅಥವಾ ಮಾಟಮಂತ ಪ್ರಯೋಗಗಳಿಂದ ಕೋಟ್ಯಾಂತರ ಜನ ನರಳುತ್ತಿದ್ದಾರೆ. ಅವರೆಲ್ಲ ಸಮಸ್ಯೆಗಳನ್ನ ನಮಗ್ ನಾವೇ ಪತ್ತೆ ಹಚ್ಚಿ ಅದನ್ನ ಹೇಗೆ ಬ್ಲಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ, ನಮ್ಮ ಕುಟುಂಬದಲ್ಲಿರೋ ಜನಗಳಿಗೆ ಏನಾದ್ರು ತೊಂದರೆ ಆಗ ಅದನ್ನ ತೆಗೆಯೋದು ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಶನಿವಾರ, ಭಾನುವಾರ, ನಾಳೆ ನಾಳಿದ್ದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತೆ ಎಲ್ಲಾ ವೀಕ್ಷಕರಿಗೂ ಪರಿಹಾರವನ್ನ ತಿಳಿಸ್ಕೊಡ್ರಿ, ಹಾಗೆ ದೃಷ್ಟಿದೋಷದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.